ಕ್ಯಾನ್ಸರ್ ಈ ಮನುಕುಲವನ್ನ ಇನ್ನಿಲ್ಲದಂತೆ ಕಾಡ್ತಾ ಇರೋ ಮಹಾರೋಗ. ಏ, ನಾನು ಕಲ್ಗುಂಡ್ತಾರ ಇದ್ದೀನಿ ಅಂತ ಹೇಳೋರು ಕೂಡ, ಆರೋಗ್ಯದ ಬಗ್ಗೆ ಬಹಳ ಕಾನ್ಫಿಡೆಂಟ್ ಆಗಿರೋರು ಕೂಡ ಇದೊಂದು ಶಬ್ದ ಕೇಳಿದ್ರೆ ಫುಲ್ ಮೀಟರ್ ಆಫ್ ಆಗಿಬಿಡುತ್ತೆ, ಫುಲ್ ಹೆದರ್ಕೊಂಡ್ಬಿಡ್ತಾರೆ ಒಂದ್ಸಲ. ಅಯ್ಯೋ, ಅದೊಂದು ಯಾವತ್ತೂ ಬರದೇ ಇರಲಪ್ಪ ಅಂತ ಬೇಡ್ಕೊಳ್ತಾರೆ. ಮುಗದೇ ಹೋಯ್ತಂತೆ, ಟ್ರೀಟ್ಮೆಂಟೇ ಆಗಲ್ವಂತೆ ಸರಿಯಾಗಿ, ಬಹಳ ಕಷ್ಟ ಅಂತೆ. ಅಲ್ಪ ಸ್ವಲ್ಪ ಪ್ರಭಾವ ಇರೋ ಟ್ಯಾಬ್ಲೆಟ್ಗಳಿದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೆ ಟ್ರೀಟ್ಮೆಂಟ್ ಅಂತ ನೀವು ಕೇಳಿರ್ತೀರಿ. ಈಗ ಮಹತ್ವದ ಬೆಳವಣಿಗೆಯಲ್ಲಿ ಇಂತಹ ಮಾರಣಾಂತಿಕ ರೋಗಕ್ಕೆ ದೇಶದ ಅತ್ಯಂತ ವಿಶ್ವಾಸಾರ್ಹ ಮತ್ತು ತುಂಬ ಜನ ಹೆಮ್ಮೆಯಿಂದ ಮಾತಾಡೋ ಕಂಪನಿಯಾಗಿರೋ ಟಾಟಾ 10 ವರ್ಷ ರಿಸರ್ಚ್ ಮಾಡಿ ಕ್ಯಾನ್ಸರ್ ಮಾತ್ರ ಡೆವಲಪ್ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿದೆ. ಎಷ್ಟು ಕಾಸ್ಟ್ ಆಗ್ಬೋದು? ಟಾಟಾ ಒಂದು ಪ್ರೈವೇಟ್ ಕಂಪನಿ ಅಲ್ಲ ಸ್ನೇಹಿತರೆ, ಬರೀ 100 ರೂಪಾಯಿ ಕೊಡ್ತೀವಿ ಅಂತ ಟಾಟಾ ಹೇಳಿದೆ. ಹಾಗಿದ್ರೆ ಈ ಟಾಟಾ ಕ್ಯಾನ್ಸರ್ ಮಾತ್ರ ಯಾವುದು, ಹೇಗಿರುತ್ತೆ, ಅಷ್ಟಕ್ಕೂ ಈ ಕ್ಯಾನ್ಸರ್ ಅಂದರೆ ಏನು, ಯಾಕಿದು ಮಾರಣಾಂತಿಕ ಅಂತ ಹೇಳ್ತಾರೆ, ಕ್ಯಾನ್ಸರ್ಗೆ ಔಷಧಿನೇ ಇಲ್ಲ ಅಂತ ಹೇಳೋದು ಯಾಕೆ, ಇದ್ರೂ ಕ್ಯಾನ್ಸರ್ ಮಾತ್ರೆ ತುಂಬ ದುಬಾರಿ ಯಾಕೆ, ಹೀಗಿದ್ದಾಗ ಟಾಟಾ ಮಾತ್ರೆ ಕಂಡುಹಿಡಿದಿದ್ದು ಹೇಗೆ, ಇಷ್ಟು ಕಮ್ಮಿಗೆ ಕೊಡ್ತೀವಿ ಅಂತ ಹೇಳ್ತಿರೋದು ಯಾಕೆ, ಇದು ವೈದ್ಯ ಲೋಕವನ್ನು ಹೇಗೆ ಚೇಂಜ್ ಮಾಡಬಹುದು, ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕ್ಯಾನ್ಸರ್ ಅಂದರೆ ಏನು ಸ್ನೇಹಿತರೆ? ನಮ್ಮ ದೇಹದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಕೋಟ್ಯಂತರ ಸೆಲ್ಸ್ ಅಥವಾ ಜೀವಕೋಶಗಳು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರ್ತವೆ. ನಮ್ಮ ದೇಹದಲ್ಲಿ ಯಾವುದೇ ಚಟುವಟಿಕೆಗಳು ನಡೀಬೇಕು ಅಂದರೂ ಕೂಡ ಅಲ್ಲಿ ಜೀವಕೋಶಗಳ ಈ ಜನನ ಮರಣ ನಿರಂತರವಾಗಿ ನಡೀತಾ ಇರಬೇಕು. ನಾನೀಗ ಮಾತಾಡ್ತಿದ್ದೀನಿ ಅಂದರೂ ಕೂಡ ಅಲ್ಲಿ ಲಕ್ಷಾಂತರ ಜೀವಕೋಶಗಳು ಸಾಯ್ತಾ ಇರುತ್ತೆ, ಆ ಜಾಗಕ್ಕೆ ಹೊಸ ಜೀವಕೋಶಗಳು ಪುನರುತ್ಪತ್ತಿಯಾಗಿ ಬರ್ತಾ ಇವೆ. ಒಂದು ಅಂದಾಜಿನ ಪ್ರಕಾರ ಮನುಷ್ಯನ ದೇಹದಲ್ಲಿ ಪ್ರತಿದಿನ 30,000 ಕೋಟಿ ಜೀವಕೋಶಗಳು ಹುಟ್ಟಿ ಸಾಯ್ತವೆ. ಒಂದು ಜೀವಕೋಶ 2 ಆಗಿ 2 ಇರೋದು 4 ಆಗಿ 4 ಇರೋದು 8 ಆಗಿ ಹೀಗೆ ಡಿವೈಡ್ ಆಗ್ತಾ ಆಗ್ತಾ ಈ ಸೆಲ್ಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತವೆ. ಕೆಲ ಸೆಲ್ಗಳು ಗಂಟೆಗಳವರೆಗೆ ಬದುಕಿದ್ರೆ, ಕೆಲ ಸೆಲ್ಗಳು ವಾರಗಟ್ಟಲೆ ಬದುಕಿರ್ತವೆ. ಆದರೆ ಸೆಲ್ ಗ್ರೋತ್, ಜೀವಕೋಶಗಳ ಜನನ ಮರಣದ ಪ್ರಮಾಣ ನಿಯಮಿತವಾಗಿರುತ್ತೆ. ಅದಕ್ಕೊಂದು ರೂಲ್ ಇರುತ್ತೆ, ಇಂಟರ್ನಲ್ ರೂಲ್ ಇರುತ್ತೆ. ದೇಹದ ಈ ಭಾಗದಲ್ಲಿ ಇಷ್ಟು ಟೈಮ್ಗೆ ಇಷ್ಟೇ ಜೀವಕೋಶಗಳು ಬೆಳಿಬೇಕು, ಇಷ್ಟೇ ಸಾಯಬೇಕು ಅನ್ನೋ ಒಂದು ಸೂತ್ರದಲ್ಲಿ ಬಂಧಿಯಾಗಿರುತ್ತೆ ಈ ಎಲ್ಲ ಪ್ರಕ್ರಿಯೆಗಳು. ನಮ್ಮ ಡಿ ಎನ್ ಎನಲ್ಲಿರೋ ಜೀನ್ಸ್, ವಂಶವಾಹಿಗಳು ಈ ರೂಲನ್ನು ಸ್ಥಾಪಿಸಿ ಅದನ್ನು ಕಂಟ್ರೋಲ್ ಮಾಡ್ತಿರ್ತವೆ. ಸೆಲ್ ಗ್ರೋತ್ನ ಸಾಫ್ಟ್ವೇರ್ ಈ ಜೀನ್ಗಳಲ್ಲಿರುತ್ತೆ. ಆದರೆ ಮ್ಯುಟೇಷನ್ನಿಂದ, ಡಿ ಎನ್ ಎನಲ್ಲಿ ಬದಲಾವಣೆಗಳು ಆಗೋದ್ರಿಂದ ಆ ಸಾಫ್ಟ್ವೇರೇ ಹಾಳಾಗುತ್ತೆ ಕೆಲವೊಂದ್ಸಲ. ಹೀಗಾಗಿ ನಿಯಂತ್ರಣ ತಪ್ಪಿ ಜೀವಕೋಶಗಳು ಯದ್ವಾ ತದ್ವಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಕ್ಯಾನ್ಸರ್ ಅಂತ ಹೇಳೋದು. ದೇಹದ ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅನ್ನೋದರ ಆಧಾರದ ಮೇಲೆ ಅದಕ್ಕೆ ಪರ್ಟಿಕ್ಯುಲರ್ ಕ್ಯಾನ್ಸರ್ನ ಹೆಸರು ಹೇಳ್ತಾರೆ. ಕಿಡ್ನಿಲಾದರೆ ಕಿಡ್ನಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಕಾಲನ್ ಕ್ಯಾನ್ಸರ್, ಈ ರೀತಿ ಸುಮಾರು ಟೈಪ್ಸ್ ಇವೆ. ಏನೋ ಈ ಕ್ಯಾನ್ಸರ್ ಸೆಲ್ ಹುಟ್ಟೋಕೆ ಕಾರಣ ಮ್ಯುಟೇಷನ್ ಅಂದಿದ್ವಲ್ಲ, ಆ ಮ್ಯುಟೇಷನ್ ಅಥವಾ ಡಿ ಎನ್ ಎನಲ್ಲಿನ ಬದಲಾವಣೆ ಯಾವ ಕಾರಣದಿಂದ ಆಗ್ಬೋದು? ಕಾರ್ಸಿನೋಜನ್ಸ್ ಅಥವಾ ಕ್ಯಾನ್ಸರ್ ಕಾರಕ ವಸ್ತುಗಳಿಗೆ ನಾವು ಎಕ್ಸ್ಪೋಸ್ ಆದಾಗ ಆಗ್ಬೋದು. ಯಾವುದು ಕ್ಯಾನ್ಸರ್ ಕಾರಕ ವಸ್ತುಗಳು? ತಂಬಾಕು, ತಂಬಾಕಿನ ಹೊಗೆ, ಹೊಗೆ ಬತ್ತಿಯ ನೆಳದಾಗ ಬರುತ್ತಲ್ಲ, ಒಳಗೆಳ್ಕೊಳ್ತಿರಲ್ಲ ಅದು, ಸೂರ್ಯನಿಂದ ಬರೋ ಅಲ್ಟ್ರಾ ವೈಲೆಟ್ ರೇಡಿಯೇಷನ್, ಕೆಲವೊಂದು ಕೆಮಿಕಲ್ಸ್, ಇವೆಲ್ಲವೂ ಕೂಡ ಕ್ಯಾನ್ಸರ್ಗೆ ಕಾರಣ ಆಗಬಹುದು. ಕೆಲವೊಮ್ಮೆ ಈ ಮ್ಯುಟೇಷನ್ ಅನುವಂಶೀಯವಾಗೂ ಕೂಡ ತಂದೆ ತಾಯಿಯಿಂದ ಬರೋ ಸಾಧ್ಯತೆ ಇರುತ್ತೆ. ಹೀಗೆ ಮ್ಯುಟೇಷನ್ನಿಂದ ಹಳಿ ತಪ್ಪಿದ ಜೀವಕೋಶಗಳು ಯದ್ವಾ ತದ್ವಾ ಡಬಲ್ ಆಗೋಕ್ಕೆ ಶುರು ಮಾಡ್ತವೆ, ಜಾಸ್ತಿ ಆಗ್ತಾ ಒಂದಕ್ಕೊಂದು ಸೇರಿಕೊಂಡು ಉಂಡೆಗಳಾಗ್ತವೆ. ಇದನ್ನು ನಾವು ಟ್ಯೂಮರ್ ಅಥವಾ ಗಡ್ಡೆ ಅಂತ ಕರೆಯೋದು. ಈ ಟ್ಯೂಮರ್ ಅಥವಾ ಗಡ್ಡೆಗಳಲ್ಲಿ 2 ವಿಧ ಇರುತ್ತೆ, ಒಂದು ಬಿನೈನ್, ಇನ್ನೊಂದು ಮ್ಯಾಲಿಗ್ನೆಂಟ್ ಅಂತ. ಬಿನೈನ್ ಟ್ಯೂಮರ್ ಅಷ್ಟು ಭಯ ಪಡಬೇಕಾಗಿಲ್ಲ, ಯಾಕಂದರೆ ಇದನ್ನು ತೆಗೆದ್ರೆ ಮತ್ತು ಬೇರೆ ಕಡೆಗೆ ಅದು ಮತ್ತೆ ಹರಡುತ್ತೆ ಅಂತ ಇರೋದಿಲ್ಲ, ಸೇಫ್ ಇದು. ತೆಗೆದ್ರೆ ಮುಗೀತು, ಆಮೇಲೆ ಆರಾಮಾಗಿ ಬದುಕ್ಬೋದು, ಕಟ್ ಮಾಡಿ ತೆಗೆದ್ರೆ ಆಯಿತು. ಆದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಗಳು ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತವೆ ಅನ್ನೋ ಹಾಗೆ ಉಳಿದ ಅಂಗಗಳಿಗೂ ಕ್ಯಾನ್ಸರ್ ಹಬ್ಬಿಸೋಕೆ ಪ್ರಯತ್ನ ಪಡ್ತವೆ, ಹರಡಿಸ್ತವೆ. ಮೆಟಾಸ್ಟಸಿಸ್ ಅನ್ನೋ ಪ್ರಕ್ರಿಯೆ ಮೂಲಕ ಉಳಿದ ಜೀವಕೋಶಗಳು ಜೀನ್ಸ್ ಮಾತು ಕೇಳೋದು ಬಿಟ್ಟು ತಮ್ಮಿಚ್ಛೆಯಂತೆ ಜಾಸ್ತಿ ಆಗ್ತಾ ಹೋಗ್ತವೆ. ದುರಂತ ಅಂದರೆ ಇದರಲ್ಲಿ ನಮ್ಮ ದೇಹದ ರಕ್ಷಣಾ ಪಡೆ, ರೋಗ ನಿರೋಧಕ ವ್ಯವಸ್ಥೆ ಕೂಡ ಇಲ್ಲಿ ಫೇಲ್ ಆಗುತ್ತೆ. ಜೀನ್ಸ್ ಬದಲಾಗಿರೋದ್ರಿಂದ ಇಮ್ಯೂನ್ ಸಿಸ್ಟಮ್ ಕೂಡ ಇವುಗಳನ್ನು ಪತ್ತೆ ಮಾಡೋಕ್ಕಾಗಲ್ಲ. ಹೀಗೆ ಈ ಕ್ಯಾನ್ಸರ್ ಸೆಲ್ಗಳು ಜಾಸ್ತಿ ಆದಂತೆ ನಮ್ಮ ದೇಹದ ಅಂಗಗಳು ಸರಿಯಾಗಿ ಕೆಲಸ ಮಾಡಲ್ಲ, ಕೊನೆಗೆ ಅಂಗಾಂಗ ವೈಫಲ್ಯ, ಬಹು ಅಂಗಾಂಗ ವೈಫಲ್ಯದಿಂದಾಗಿ ದೇಹ ಬದುಕೋದನ್ನು ನಿಲ್ಲಿಸುತ್ತೆ. ಅಂದರೆ ಏನಾಗುತ್ತೆ, ಸಾವು ಸಂಭವಿಸುತ್ತೆ. ಕ್ಯಾನ್ಸರ್ಗೆ ಔಷಧಿ ಕಷ್ಟ ಯಾಕೆ? ಕ್ಯಾನ್ಸರ್ಗೆ ಡೆಫಿನೆಟ್ ಕ್ಯೂರ್ ಅಂತ ಇಲ್ಲ, ಬಟ್ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಕ್ಯೂರ್ ಅಂದರೆ ಆಯ್ತಪ್ಪ ಇದನ್ನು ತಗೊಂಡ್ರೆ ಗುಣ ಆಗಿಬಿಡುತ್ತೆ ಅಂತ, ಆ ಥರ ಇಲ್ಲ, ಮತ್ತೆ ಕಾಯಿಲೆ ಮರುಕಳಿಸಲ್ಲ, ಆ ರೀತಿ ಇಲ್ಲ. ಟ್ರೀಟ್ಮೆಂಟ್ ಅಂದರೆ ಕಾಯಿಲೆಯನ್ನು ಹೋಗಲಾಡಿಸೋಕೆ ಮಾಡೋ ಪ್ರಯತ್ನಗಳು.
ಅದಕ್ಕೆ ರೆಸ್ಪಾನ್ಸ್, ವೈದ್ಯಕೀಯ ಲೋಕದ ರೆಸ್ಪಾನ್ಸ್ ಅಂತ ಇದೆ. ಕ್ಯಾನ್ಸರ್ ವಿಚಾರದಲ್ಲಿ ಔಷಧಿ ಕಷ್ಟ, ಯಾಕಂದರೆ ಕ್ಯಾನ್ಸರ್ ಅನ್ನೋದು ಕಾಂಪ್ಲೆಕ್ಸ್ ವಿಚಾರ, ಹಿಂಗೆ ಆಗುತ್ತೆ ಹಿಂಗೆ ಹಿಂಗೆ ಅದು ನೆಕ್ಸ್ಟ್ ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಾದರೂ ಬಿಹೇವ್ ಮಾಡ್ಬೋದು. ಜೊತೆಗೆ ಇದು ಜೆನೆಟಿಕ್ ಅಂದರೆ ಮೂಲದಿಂದಲೇ ಬರೋದ್ರಿಂದ ಯಾವ ರೂಪವನ್ನಾದರೂ ಪಡ್ಕೊಳ್ಬೋದು. ಈಗೊಂಥರ ನಮ್ಮ ಸೇನೆನೇ ಶತ್ರು ಕೈಗೆ ನಾವು ಕೊಟ್ಟ ಹಾಗೆ. ಹಾಗಂತ ತುಂಬ ಭಯಪಡೋದು ಕೂಡ ಬೇಕಾಗಿಲ್ಲ ಈಗಿನ ಕಾಲದಲ್ಲಿ. 20 ವರ್ಷದ ಹಿಂದೆ ಇದ್ದ ಸಿಚುವೇಶನ್ ಈಗ ಸ್ವಲ್ಪ ಸುಧಾರಿಸಿದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ವಿಚಾರದಲ್ಲಿ ಮೆಡಿಕಲ್ ಜಗತ್ತಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಅಂತ ಸಾಕಷ್ಟು ಟ್ರೀಟ್ಮೆಂಟ್ಸ್ ಬರ್ತಾ ಇದ್ದಾವೆ, ಬಂದಿದ್ದಾವೆ. ಸರ್ಜರಿಲಿ ನೇರವಾಗಿ ಆ ಟ್ಯೂಮರನ್ನು ತೆಗೆದು ಹಾಕ್ತಾರೆ, ಕೀಮೋಥೆರಪಿಲಿ ಕ್ಯಾನ್ಸರ್ ಸೆಲ್ಗಳನ್ನು ಸಾಯೋಕ್ಕೆ ಔಷಧಿಗಳನ್ನು ಕೊಡ್ತಾರೆ, ರೇಡಿಯೇಷನ್ ಥೆರಪಿಯಲ್ಲೂ ಕ್ಯಾನ್ಸರ್ ಸೆಲ್ಗಳನ್ನು ಸಾಯಿಸ್ತಾರೆ. ಆದರೆ ಇಲ್ಲಿ ಅದಕ್ಕೆ ಎಕ್ಸ್ರೇ ರೇಡಿಯೇಷನ್ಗಳನ್ನು ಬಳಸ್ತಾರೆ. ಸೊ ಇಲ್ಲಿ ಈ ಟ್ರೀಟ್ಮೆಂಟ್ಗಳಲ್ಲೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಯಾಕಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಸೆಲ್ ಮಲ್ಟಿಪ್ಲೈ ಆಗೋಕ್ಕೆ ಏನೋ ಔಷಧ ಕೊಟ್ಟಿರ್ತಾರೆ, ಆದರೆ ಅದು ನಾರ್ಮಲ್ ಸೆಲ್, ನಾರ್ಮಲ್ ಟಿಶ್ಯೂ ಮೇಲೂ ಕೂಡ ಪರಿಣಾಮ ಬೀರ್ಬೋದು. ರೇಡಿಯೋಥೆರಪಿಲಿ ನಾರ್ಮಲ್ ಸೆಲ್ ಕೂಡ ಪ್ರಾಣ ಕಳ್ಕೋಬೋದು ಸೆಲ್ಗಳು. ಈ ಔಷಧಗಳು ಕೆಲವೊಮ್ಮೆ ರೋಗ ನಿರೋಧಕ ವ್ಯವಸ್ಥೆಯನ್ನೇ ಸಪ್ರೆಸ್ ಮಾಡ್ಬೋದು. ಇದರಿಂದ ನಾವು ಬೇರೆ ಬೇರೆ ರೋಗದ ವಿರುದ್ಧ ಹೋರಾಡೋಕ್ಕಾಗದೆ ಬಹಳ ಸೂಕ್ಷ್ಮ ಜೀವಿಗಳಾಗ್ಬಿಡ್ಬೋದು. ಬಹಳ ಸೂಕ್ಷ್ಮ ಅಪ್ಪ, ಬೇಗ ಬರುತ್ತೆ ಎಲ್ಲ ಕಾಯಿಲೆ, ಆ ರೀತಿ ಆಗ್ಬೋದು. ಇನ್ನು ಕೆಲ ಔಷಧಗಳು ಡಿ ಎನ್ ಎ ಮೇಲೆ ಪ್ರಭಾವ ಬೀರೋದ್ರಿಂದ ಆ ದೇಹದ ಸಾಫ್ಟ್ವೇರ್ ಸಿಸ್ಟಮ್ನಲ್ಲೇ ವ್ಯತ್ಯಾಸ ಆಗಿ ನಮಗೆ ಹೇರ್ ಲಾಸ್, ಆರ್ ಬಿ ಸಿ ಕಮ್ಮಿ ಆಗೋದು, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸಮಸ್ಯೆಗಳಾಗೋದೆಲ್ಲ ಆಗಬಹುದು. ಕ್ಯಾನ್ಸರ್ ಮಾತ್ರ ದುಬಾರಿ ಯಾಕೆ? ಕ್ಯಾನ್ಸರ್ ಔಷಧಗಳು ಸಾಮಾನ್ಯವಾಗಿ ದುಬಾರಿಯಾಗಿರ್ತವೆ, ಯಾಕಂದರೆ ಉದಾಹರಣೆಗೆ ನಾವು ಡೋಲೋ ಪ್ಯಾರಾಸಿಟಮಲ್ ತಗೊಂಡ್ರೆ ಜ್ವರಕ್ಕೂ ಆಗುತ್ತೆ, ತಲೆನೋವು ಮೈಕೆ ನೋವಿಗೂ ಆಗುತ್ತೆ, ಈ ಥರ ಮಲ್ಟಿಪರ್ಪಸ್ ಮಾತ್ರ ಇರುತ್ತೆ. ಆದರೆ ಕ್ಯಾನ್ಸರ್ ಮಾತ್ರ ಆ ಥರ ಅಲ್ಲ, ಸ್ಪೆಸಿಫಿಕ್ ಟಾಸ್ಕ್ಗೇನೆ ಮಾಡಬೇಕು. ಹೀಗಾಗಿ ಇದಕ್ಕೆಲ್ಲ ಔಷಧ ಕಂಪನಿಗಳು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಬೇಕಾಗತ್ತೆ, ಆರ್ ಎನ್ ಡಿಗೇನೆ ಕೋಟ್ಯಂತರ ರೂಪಾಯಿ ಸುರಿಬೇಕಾಗತ್ತೆ. ವಿಶ್ವದ ಶ್ರೇಷ್ಠ ಸೈಂಟಿಸ್ಟ್ಗಳನ್ನು ಇಟ್ಕೊಂಡು ಅವರಿಗೆ ದುಬಾರಿ ಸಂಬಳವನ್ನು ಕೊಟ್ಟು, ಜೊತೆಗೆ ಆ ಪ್ರೊಸೆಸ್ ಮೇಲೂ ತುಂಬ ಇನ್ವೆಸ್ಟ್ ಮಾಡಿ ರಿಸರ್ಚ್ ಮಾಡಬೇಕಾಗತ್ತೆ, ಟೆಸ್ಟಿಂಗ್ ಕ್ಲಿನಿಕಲ್ ಟ್ರಯಲ್ ನಡೆಸಬೇಕಾಗತ್ತೆ. ಜೊತೆಗೆ ಸಾಮಾನ್ಯ ಕಾಯಿಲೆಗೆ ಬರೋ ಮಾತ್ರೆಗಳನ್ನು ತುಂಬ ಜನ ತಗೊಳ್ತಾರೆ, ಆದರೆ ಕ್ಯಾನ್ಸರ್ ಮಾತ್ರೆ ತಗೊಳ್ಳೋರು ಕಮ್ಮಿ. ಹೀಗಾಗಿ ಮಾರ್ಕೆಟ್ ಕೂಡ ಮ್ಯಾಟರ್ ಆಗುತ್ತೆ. ಅಷ್ಟೆಲ್ಲ ರಿಸರ್ಚ್ ಮಾಡಿ ಸೇಲ್ ಆಗೋದು ಕೆಲವೇ ಕೆಲವು ಮಾತ್ರೆಗಳು ಅಂತ ಹೇಳಿದ್ರೆ ಅಷ್ಟೆಲ್ಲ ರಿಸರ್ಚ್ನ ಕಾಸ್ಟ್ ಕೆಲವೇ ಕೆಲವ್ರ ಮೇಲೇ ಬೀಳುತ್ತೆ. ಇದರಿಂದ ಕ್ಯಾನ್ಸರ್ ಮಾತ್ರೆಗಳು ಒಂದೊಂದು ಡಬ್ಬಕ್ಕೆ 2,000-3,000 ಎಲ್ಲ ಕಾಸ್ಟ್ ಆಗುತ್ತೆ. ಅದು ನಿರಂತರವಾಗಿ ತಗೋತಾ ಇರಬೇಕಾಗತ್ತೆ. ಅದೇ ರೀತಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ 100,000,000 ಖರ್ಚಾಗುತ್ತೆ. ಟಾಟಾ ಮಾತ್ರೆ ಹೇಗಿದೆ? ಇಷ್ಟೆಲ್ಲ ಕಾಂಪ್ಲೆಕ್ಸ್ ವಿಚಾರ ಇರೋದ್ರಿಂದ ಟಾಟಾದ ಈ ಆವಿಷ್ಕಾರ ಮಹತ್ವ ಪಡ್ಕೊಂಡಿದೆ. ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ನಿರಂತರ 10 ವರ್ಷಗಳ ಆವಿಷ್ಕಾರ ಮಾಡಿ ಕ್ಯಾನ್ಸರ್ ಮಾತ್ರೆ ಕಂಡುಹಿಡಿದಿದ್ದೀವಿ ಅಂತ ಹೇಳಿದೆ. ಈ ಮಾತ್ರೆ ಕ್ಯಾನ್ಸರ್ ರಿಪೀಟ್ ಆಗೋದನ್ನು ತಡೆಯುತ್ತೆ, ಅಲ್ಲದೆ ರೇಡಿಯೇಷನ್ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ನ 50% ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಟ್ಯಾಬ್ಲೆಟ್ನ ಟಾಟಾ R+CU ಅಂತ ಕರೆದಿದೆ. ಇದರಲ್ಲಿ R ಅಂದರೆ ರೆಸ್ವರ್ಟ್ರೋಲ್, CU ಅಂದರೆ ಕಾಪರ್. ಈ ಮಾತ್ರೆ ನುಂಗಿದಾಗ ಇವೆರಡು ನಮ್ಮ ಹೊಟ್ಟೆ ಒಳಗೆ ಆಕ್ಸಿಜನ್ ರ್ಯಾಡಿಕಲ್ಸ್ ಅನ್ನೋ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತೆ, ಆ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಸಾಮಾನ್ಯವಾಗಿ ಕ್ಯಾನ್ಸರ್ ಸೆಲ್ಗಳು ತಾವು ಸಾಯುವಾಗ ಕ್ರೊಮಾಟಿನ್ ಪಾರ್ಲಾಟಿಕ್ಸನ್ನು ರಿಲೀಸ್ ಮಾಡ್ತವೆ. ಈ ಕ್ರೊಮಾಟಿನ್ ಪಾರ್ಟಿಕಲ್ಸ್ ಚೆನ್ನಾಗಿರೋ ಜೀವಕೋಶಕ್ಕೆ ಅಂಟ್ಕೊಂಡು ಆ ಸೆಲ್ಲನ್ನು ಕೂಡ ಕ್ಯಾನ್ಸರ್ ಸೆಲ್ ಮಾಡುತ್ತೆ. ಇದನ್ನು ಮೆಟಾಸ್ಟಿಸ್ ಅಂತಾರೆ ಅಂತ ಹೇಳಿದ್ವಿ. ಆದರೆ ಈ R+CU ಮಾತ್ರೆಯಿಂದ ಉತ್ಪತ್ತಿಯಾದ ಆಕ್ಸಿಜನ್ ರ್ಯಾಡಿಕಲ್ಸ್ ಈ ಕ್ರೊಮಾಟಿನ್ ಪಾರ್ಟಿಕಲ್ಸನ್ನೇ ನಾಶ ಮಾಡ್ತವೆ. ಹೀಗಾಗಿ ಕ್ಯಾನ್ಸರ್ ಸ್ಪ್ರೆಡ್ ಆಗೋದು ತಪ್ಪತ್ತೆ. ಸದ್ಯ ಈ ಮಾತ್ರೆಯನ್ನು ಇಲಿಗಳ ಮೇಲೆ ಪ್ರಯೋಗ ಮಾಡಲಾಗಿದೆ ಅಂತ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯ ಸೀನಿಯರ್ ಕ್ಯಾನ್ಸರ್ ಸರ್ಜನ್ ಡಾಕ್ಟರ್ ರಾಜೇಂದ್ರ ಬಾಡ್ವೆ ಹೇಳಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ಹ್ಯೂಮನ್ ಟ್ರಯಲ್ಸ್, ಮಾನವರ ಮೇಲಿನ ಪ್ರಯೋಗ ಆಗೋದು ಬಾಕಿ ಇದೆ. ಅಲ್ಲದೆ ಈ ಮಾತ್ರೆಗೆ June-July FSSAI ಅನುಮತಿ ಕೊಡಬಹುದು ಅಂತ ಹೇಳಲಾಗಿದೆ. ಬಳಿಕ ಮಾರ್ಕೆಟ್ನಲ್ಲೂ ಈ ಮಾತ್ರೆ ಲಭ್ಯ ಆಗುತ್ತೆ. ಆದರೆ ಈ ಮಾತ್ರೆಯ ಇನ್ನೊಂದು ಮಹತ್ವ ಅಂದರೆ ಇದು ಅಫೋರ್ಡೆಬಲ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಟಾಟಾದವರು. ಸುಮಾರು 100 ರೂಪಾಯಿಗೆ ಇದನ್ನು ಕೊಡಬಹುದು ನಾವು ಅಂತ ಹೇಳ್ತಾ ಇದ್ದಾರೆ ಟಾಟಾ. ಪ್ಯಾಂಕ್ರಿಯಾಸ್, ಲಂಗ್ ಮತ್ತು ಓರಲ್ ಕ್ಯಾನ್ಸರ್ ನಿರ್ಮೂಲನೆಗೆ ಇದು ನೆರವಾಗುತ್ತೆ ಅಂತ ಟಾಟಾ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಟಾ ಕ್ಯಾನ್ಸರ್ ಮಾತ್ರೆ ಹಾಗೂ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಹೆಮ್ಮೆಯ ಟಾಟಾ ಸಂಸ್ಥೆಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.